ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಬೇಬಿದು ಬರ್ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿದ್ದು March 6th, ಬಟ್ ನಾನು ಅಪ್ಲೋಡ್ ಮಾಡ್ತಿರೋದು ತುಂಬಾ ಲೇಟ್ ಆಗಿಬಿಟ್ಟಿದೆ, ಬಿಕಾಸ್ ಮನೇಲಿ ತುಂಬಾ ಗೆಸ್ಟ್ ಇದ್ದರು ಆ್ಯಂಡ್ ನನಗೆ ಟೈಮೇ ಸಿಕ್ಕಿರಲಿಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ. ಸೊ ಇವತ್ತು ನಾನು ಬೇಬಿ ಬರ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ಬೇಬಿ ಏನೇನು ಮಾಡ್ತು ಅಂತ ಹೇಳಿ ಒಂದು ವಿಡಿಯೋನ ಮಾಡೋಣ ಅಂದ್ಕೊಂಡೆ, ಬರ್ಡೇ ವ್ಲಾಗಲ್ಲಿ ಫುಲ್ ಡೇದು ತೋರಿಸೋಣ ಅಂತ, ಬಟ್ ಟೈಮ್ ಆಗಲೇ ಇಲ್ಲ. ಬಟ್ ಇದು ನಾನು ಮಾಡ್ಕೊಂಡಿರೋದು ಮಧ್ಯಾಹ್ನದಿಂದ, ಇವಾಗ ಟೈಮ್ 3:00 ಆಗಿತ್ತು. ಸೊ ಬೇಬಿಗೆ ಈ ಥರ ಸಾಫ್ಟ್ ಕ್ಲಾತ್ಸ್ ಹಾಕಿದ್ದೆ. ಅವಳಿಗಂತ ನಾನು 2 ಗ್ರ್ಯಾಂಡ್ ಡ್ರೆಸ್ನ ತೊಗೊಂಡಿದ್ದೆ, ಬಟ್ ಅವಳು ಅದನ್ನು ಹಾಕಿಸ್ಕೊಂಡ್ಲೇ ಇಲ್ಲ. ಆ್ಯಂಡ್ ನಾನು ಕೂಡ ಈ ಥರ ರೆಡಿಯಾಗಿದ್ವಿ. ನಾವು ಬರ್ಡೇನ ಒಂದು ಪಾರ್ಟಿ ಹಾಲಲ್ಲಿ ಮಾಡಿದ್ವಿ, ಪ್ರೆಸ್ಟೀಜ್ ಪಾರ್ಟಿ ಹಾಲ್ ಅಂತ, ಭದ್ರಾವತಿಲಿದೆ ಅದು. ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿದ್ವಿ. ಬೇಬಿಗೆ ಈ ಫ್ರಾಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಮತ್ತು ಇನ್ನೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಎರಡೂ ಅವಳು ಹಾಕಿಸ್ಕೊಂಡ್ಲೇ ಇಲ್ಲ, ತುಂಬಾ ಹಠ ಮಾಡ್ತಾಯಿದ್ಲು. ಆ್ಯಂಡ್ ನಾವು ಹಾಲಿಗೆ ಹೋಗೋಷ್ಟೊತ್ತಿಗೆ 6:45 ಆಗಿತ್ತು. ಸೊ ನಾವು ಹಾಲಿಗೆ ಎಂಟ್ರಿ ಆದ್ವಿ. ನಾವು ಬರ್ಡೇಗೆ ತುಂಬ ಜನ ಏನು ಇನ್ವೈಟ್ ಮಾಡಿರಲಿಲ್ಲ, ಬಿಕಾಸ್ ನಾವು ಫಸ್ಟ್ ಇಯರ್ ಬರ್ಡೇಗೆ ಆಲ್ರೆಡಿ ಗ್ರ್ಯಾಂಡಾಗಿ ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲರೂ ಬಂದಿದ್ದರು. ಆ್ಯಂಡ್ ಪ್ರತಿ ವರ್ಷ ಬರ್ಡೇನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಬೇಕಾ ಅಂತೆಲ್ಲ ಅನಿಸ್ತಾ ಇತ್ತು. ಆ್ಯಂಡ್ ಈ ಸತಿ ಯಾಕೆ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ, ಕಿರಣ್ಗೆ ಕೊಲೀಗ್ಸ್ನ ಕರಿಬೇಕಂತ ತುಂಬಾ ಇಷ್ಟ ಆಯಿತು. ಸೊ ಅವ್ರು ಯಾರು ಫಸ್ಟ್ ಇಯರ್ ಬರ್ಡೇಗಾಗಲಿ ನಮ್ಮ ಮದುವೆಗಾಗಲಿ ಬರೋಕ್ಕಾಗಿರಲಿಲ್ವಲ್ಲ, ಆದ್ದರಿಂದ ನಾವು ಇಲ್ಲೇ ಒಂದು ಯಾವುದಾದ್ರು ಫಂಕ್ಷನ್ ಮಾಡಬೇಕಂತ ಆಸೆ ಇಟ್ಕೊಂಡಿದ್ರು. ಆ್ಯಂಡ್ ಬೇಬಿ ಬರ್ಡೇ ಬಂದಿದ್ದರಿಂದ ಸೊ ಇಲ್ಲೇ ಮಾಡೋಣ ಅಂತ ಹೇಳಿ ಒಂದು ಸ್ಮಾಲ್ ಪಾರ್ಟಿ ಹಾಲ್ನ ಬುಕ್ ಮಾಡಿದ್ವಿ. ಆ್ಯಂಡ್ ಈ ಹಾಲಿಗೆ ಅವ್ರು ಹೇಳಿದ್ದು 11,000 ರುಪೀಸ್, ಬಟ್ ನಾವು ಪೇ ಮಾಡಿದ್ದು 9,000 ರುಪೀಸು. ಆ್ಯಂಡ್ ಈ ಡೆಕೊರೇಷನ್ ನೋಡ್ತಿದ್ದೀರಲ್ವಾ, ಈ ಕಂಪ್ಲೀಟ್ ಡೆಕೊರೇಷನಿಗೆ ಅವ್ರು ತೊಗೊಂಡಿರೋದು 4,000 ರುಪೀಸು. ವರ್ತ್ ಅಲ್ವಾ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಆ್ಯಂಡ್ ನಾನು ಇದನ್ನು ಸ್ಯಾರಿ ಉಟ್ಕೊಂಡಿದ್ದೀನಿ, ನಾನು ಬರ್ಡೇಗೋಸ್ಕರ ಏನು ನ್ಯೂವಾಗಿ ಪರ್ಚೇಸ್ ಮಾಡಿರಲಿಲ್ಲ, ಇದು ನಂದು ಮದುವೆ ಸ್ಯಾರಿನೇ. ಸೊ ಉಟ್ಟಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಯೂಸ್ ಮಾಡೋಣ ಅಂತ ಉಟ್ಕೊಂಡಿದ್ದೀನಿ. ಆ್ಯಂಡ್ ಕಿರಣ್ ಕೂಡ ಅಷ್ಟೇ, ಮದುವೆ ಔಟ್ಫಿಟ್ಸ್ನೇ ಹಾಕ್ಕೊಂಡಿದ್ರು. ಆ್ಯಂಡ್ ನಾನು ಸ್ವಲ್ಪ ಹೆಂಗೆ ಕಾಣಿಸ್ತಾ ಇದ್ದೀನಿ, ಫೋಟೋಗೆಲ್ಲ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ವೀಡಿಯೋ ಮಾಡಿಸ್ಕೊತಾ ಇದ್ದೆ. 6:45 ಹೋಗಿದ್ವಲ್ವಾ ನಾವು, ಬಟ್ ನಾವು ಜನನೆಲ್ಲ ಬರೋಕ್ಕೆ ಹೇಳಿದ್ದು 7:30, 8:00 ಮೇಲೇ ಇನ್ವೈಟ್ ಮಾಡಿದ್ದು. ಅಲ್ಲಿವರೆಗೂ ನಾವು ಫ್ರೀ ಇದ್ವಲ್ಲ, ಸೊ ಫೋಟೋಸ್ ಎಲ್ಲ ಸ್ವಲ್ಪ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿ ರೆಡಿ ಆಗಿಬಿಟ್ಟು ಬೇಗನೆ ಹೋಗಿದ್ವಿ. ಬೇಬಿಗಂತೂ ನನ್ನ ಮೇಲೆ ತುಂಬಾ ಸಿಟ್ಟು ಬಂದಿತ್ತು ನೋಡಿ, ಅವಳು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ಬಿಕಾಸ್ ಅವಳಿಗೆ ಆ ಡ್ರೆಸ್ ಇಷ್ಟ ಆಗ್ತಾ ಇರಲಿಲ್ಲ. ಬೇಡ ನನಗೆ ಈ ಡ್ರೆಸ್ ಬೇಡ, ಸಾಫ್ಟ್ ಡ್ರೆಸ್ ಹಾಕು ಅಂತಿದ್ಲು. ಬಟ್ ಆದರೂ ನಾನು ಹಾಕಿದೆ ಅಂತ ಹೇಳಿ ಅವಳು ಫುಲ್ ಸಿಟ್ ಮಾಡ್ಕೊಂಡಿದ್ಲು ನನ್ನ ಮೇಲೆ. ಮತ್ತು ಅವಳು ಅವತ್ತು ಏನಾಗಿತ್ತಂದರೆ, ಬರೀ ನಮ್ಮ ಅಪ್ಪ ಅಮ್ಮನ ಜೊತೆನೇ ಇದ್ಲು, ಬೇರೆ ಯಾರ ಜೊತೆನೂ ಹೋಗೋಕ್ಕೆ ಬರ್ತಿರಲಿಲ್ಲ ಅವಳು, ಫುಲ್ ಹಠ ಮಾಡ್ತಿದ್ಲು. ಆ್ಯಂಡ್ ಇಲ್ಲಿ ನೋಡಿ, ಕಿರಣ್ ಅವ್ರ ಮಮ್ಮಿ ಎಲ್ಲ ಫುಲ್ ಹರ್ಷಣ ಕುಂಕುಮಕ್ಕೆಲ್ಲ ರೆಡಿ ಮಾಡ್ತಾ ಇದ್ದರು. ಆ್ಯಂಡ್ ಡೆಕೊರೇಷನ್ ಎಲ್ಲ ಈ ಥರ ಇತ್ತು. ನಿಮ್ಗೆ ಏನು ಅನಿಸ್ತು ಇದ್ರ ಬಗ್ಗೆ ಎಲ್ಲ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾನು ಈ ಬ್ಲೌಸ್ ಕೂಡ ಅಷ್ಟೇ, ಈ ಸ್ಯಾರಿದಲ್ಲ ಬೇರೆ ಒಂದು ಸ್ಯಾರಿದ್ದು, ನನ್ನ ಮದುವೆ ಧಾರೆ ಸ್ಯಾರಿದು. ಸೊ ಇದಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಈ ಥರ ರೆಡಿಯಾಗಿದ್ದೆ. ಆ್ಯಂಡ್ ನಾನು ಫುಲ್ ಹೆಂಗೆ ಕಾಣಿಸ್ತಾ ಇದ್ದೆ ನೋಡಬೇಕು ಅಂತೆಲ್ಲ ವೆಯ್ಟ್ ಮಾಡ್ಕೊಂಡಿದ್ವಿ. ಬಟ್ ಕ್ಯಾಮ್ರಾಮ್ಯಾನೇ ಇನ್ನೂ ಬಂದಿರಲಿಲ್ಲ, ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಆದ್ದರಿಂದ ನಾನು ಮೊಬೈಲಲ್ಲೇ ಬೇಗ ಬೇಗ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಆ್ಯಂಡ್ ಬೇಬಿ ಅಂದು ನಮ್ಮ ಹತ್ರ ಬರ್ತಾನೇ ಇರಲಿಲ್ಲ, ಬರೀ ಅಜ್ಜಿ ಅಜ್ಜಿ ಅಂದ್ಕೊಂಡು ಅಜ್ಜಿ ಜೊತೆನೇ ಇದ್ಲು. ನಾನು ಅಂದ್ಕೊಂಡಿದ್ದೆ ಕೇಕ್ ಕಟ್ ಮಾಡುವಾಗಲೂ ಮೇ ಬಿ ಅಜ್ಜಿ ಮೊಮ್ಮಗಳೇ ಕಟ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಅವಳಿಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಅಜ್ಜಿ ತಾತ ಇದ್ದರೆ ಸಾಕು, ಮಮ್ಮಿನೂ ಬೇಡ ಪಪ್ಪನೂ ಬೇಡ, ಆ ಥರ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಈಗ ಯೆಲ್ಲೋ ಡ್ರೆಸ್ ನೋಡ್ತಿದ್ದೀರಲ್ವಾ, ಇದನ್ನು ನಾನು ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು ಶೋ ಆಫಲ್ಲಿ. ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಹೋಗಿದ್ನಲ್ಲ, ಅಲ್ಲಿಂದನೇ ಬರ್ಡೇ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೆ. ನೀವೇನಾದರೂ ಬರ್ಡೇ ಶಾಪಿಂಗ್ ಬ್ಲಾಗ್ನ ನೋಡಿಲ್ಲ ಅಂದರೆ ಮೇಲೆ ಲಿಂಕ್ ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ವಾ, ಕ್ಯಾಮ್ರಾಮ್ಯಾನ್ ಬಂದರು. ಸೊ ಫ್ಯಾಮಿಲಿ ಫೋಟೋಸ್ ಎಲ್ಲ ಒಂದು ಸ್ವಲ್ಪ ತಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಕ್ಕೊಂಡ್ವಿ. ಆಮೇಲೆ ಅವಳು ಫುಲ್ಲು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು, ಆದ್ದರಿಂದ ನಾವು ಅವಳಿಗೆ ಬೇಗನೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಅವ್ಳು ಮೇ ಬಿ ಅವ್ಳು ಡ್ರೆಸ್ಸಿಂದ ಹಠ ಮಾಡ್ತಿದ್ದಾಳೇನೋ ಅಂದ್ಕೊಂಡು ಡ್ರೆಸ್ ಕೂಡ ನಾವು ಚೇಂಜ್ ಮಾಡಿದ್ವಿ. ಸೊ ನಾನು ಬಿಕಾಸ್ ನನಗೆ ಫಸ್ಟ್ ಇಯರ್ ಬರ್ಡೇಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ, ಕ್ಯಾಮ್ರಾಮ್ಯಾನ್ ಚೆನ್ನಾಗೇ ಇರಲಿಲ್ಲ, ಅವ್ರ ಕ್ಯಾಂಡಿಡ್ಸ್ ಎಲ್ಲ ಏನೂ ತಕ್ಕೊಟ್ಟೇ ಇರಲಿಲ್ಲ, ಯಾವಾಗಲೂ ನಾವೇ ಫೋರ್ಸ್ ಮಾಡಿ ತೆಗೆಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಇವ್ರು ಆ ಥರ ಇರಲಿಲ್ಲ. ಆ್ಯಕ್ಚುಲಿ ಅವರೇ ಚೆನ್ನಾಗಿ ತೆಗಿತಾ ಇದ್ರು, ನಾವೇನು ಮಾಡ್ತಾಯಿದ್ರು ತುಂಬಾ ಕ್ಯಾಂಡಿಡ್ಸ್ ಎಲ್ಲ ತೆಗೆದಿದ್ದಾರೆ, ಬಟ್ ಅವ್ರು ಇನ್ನೂ ನಮಗೆ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟಿಲ್ಲ. ಆ್ಯಂಡ್ ಕಳಿಸ್ಕೊಟ್ಟ ಮೇಲೆ ಅದೆಲ್ಲ ಯಾವ ಥರ ಇದೆ ಅಂತ ಕೂಡ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಕೇಕ್ ವೀಡಿಯೋ ಒಂದು ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿದೆ. ಸೊ ಫೋಟೋಸ್ ಏನಾದರೂ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕೇಕ್ ಬಂದುಬಿಟ್ಟು 3 kg ಇತ್ತು. ಆ್ಯಂಡ್ ಅದು ಯಾವ ಥರ ಪ್ಯಾಟ್ರನ್ ಇತ್ತು ಅಂತ ನಾನು ನಿಮಗೆ ಫೋಟೋನ ಯಾವಾಗಾದರೂ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಕೇಕಿಗೆ ನಮಗೆ ಕಾಸ್ಟ್ ಆಗಿದ್ದು 1,500 ರುಪೀಸು, ತುಂಬಾ ಕಡಿಮೆ ಕಾಸ್ಟ್ ಮಾಡಿದ್ರು. ಭದ್ರಾವತಿಲಿ ಫೇಮಸ್ ಆಗಿರೋ ಒಂದು
ಬೇಕ್ರಿ ಇದೆ, ಅಲ್ಲಿ ಇದನ್ನು ತರಿಸ್ಕೊಂಡಿದ್ದು. ಆ್ಯಂಡ್ ನಿಮಗೇನಾದರೂ ಅದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೂಡ ಶೇರ್ ಮಾಡಿರ್ತೀನಿ, ನೀವು ಕೂಡ ಅಲ್ಲಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಕೇಕ್ ಆಗಿರ್ಬೋದು ಎಲ್ಲ ತುಂಬಾ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇವ್ನು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಸರಿ ಅಂದ್ಬಿಟ್ಟು ನಾವು ಕೇಕ್ ಎಲ್ಲ ಕಟ್ ಮಾಡೋಷ್ಟೊತ್ತಿಗೆ 8:30 ಆಗೋಗಿತ್ತು. ಸೊ ಅವಳಿಗೆ ಫುಲ್ ನಿದ್ದೆನೂ ಬಂದುಬಿಟ್ಟಿತ್ತು, ಹಸಿವಾಗ್ತಿತ್ತು, ಎಲ್ಲನೂ ಒಟ್ಟೊಟ್ಟಿಗೆ ಆಗ್ತಿದ್ದಿದ್ದರಿಂದ ತುಂಬಾ ಕಿರಿಸ್ತಿದ್ಲು. ನೋಡಿ, ಬರ್ಡೇ ಆಯಿತು, ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಇನ್ನೊಂದೇನಂದರೆ ಬೇಬಿ ಯಾರ ಹತ್ರನೂ ಹೋಗ್ತಾನೇ ಇರಲಿಲ್ಲ, ನಾನು ಬೇರೆ ಸ್ಯಾರಿ ಉಟ್ಕೊಬಿಟ್ಟಿದ್ನ, ಇವಳನ್ನ ಮೇಂಟೈನ್ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಎಲ್ಲರೂ ಕರಿತಿದ್ರು, ಎಲ್ಲರೂ ತುಂಬಾ ಇಷ್ಟಪಟ್ಟು ಎಲ್ಲ ಮುದ್ದು ಮಾಡೋಕ್ಕೆ ಇದು ಮಾಡ್ತಾಯಿದ್ರು, ಬಟ್ ಸ್ಟಿಲ್ ಅವಳು ಯಾರ ಹತ್ರನೂ ಹೋಗೋಕ್ಕೆ ರೆಡಿ ಇರಲಿಲ್ಲ. ಮತ್ತು ಅವಳಿಗೆ ಹಸಿವು ಬೇರೆ ಆಗ್ತಿತ್ತು, ನಿದ್ದೆ ಬಂದಿತ್ತು, ಎಲ್ಲ ಒಟ್ಟೊಟ್ಟಿಗೆ ಬಂದಿದ್ದರಿಂದ ಅವಳಿಗೆ ತುಂಬಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನನಗಂತೂ ಏನು ಮಾಡಬೇಕಂತಲೇ ಗೊತ್ತಾಗ್ತಿರಲಿಲ್ಲ. ಆ್ಯಂಡ್ ಇವಾಗ ನೋಡ್ತಿದ್ದೀರಲ್ವಾ, ಇವರು ಕಿರಣ್ದು ಟ್ವಿನ್ ಬ್ರದರ್ ಮತ್ತು ನನ್ನ ಸಿಸ್ಟ್ರಿಂದ್ಲ, ಇವರಿಗೆ ಗಡ್ಡ ಬಿಟ್ಟಿದ್ರಲ್ಲ ಸ್ವಲ್ಪ, ಅವಳಿಗೆ ಗಡ್ಡ ಬಿಟ್ಟಿರೋದು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಬಿಕಾಸ್ ಅವಳು ಸರೌಂಡಿಂಗ್ಸಲ್ಲಿ ಎಲ್ಲರೂ ಅಂದರೆ ಯಾರು ಗಡ್ಡ ಬಿಟ್ಟಿಲ್ಲ ಆಯ್ತಾ ಸರೌಂಡಿಂಗ್ಸಲ್ಲಿ. ಸೊ ಆದ್ದರಿಂದ ಅವಳಿಗೆ ಸಡನ್ನಾಗಿ ಅದು ನೋಡಿದ ತಕ್ಷಣ ಭಯ ಆಗ್ತಿತ್ತು. ಅವ್ರು ಕೊಡೋ ಚಾಕ್ಲೇಟ್ಸು, ಗಿಫ್ಟ್ಸು ಎಲ್ಲ ತೊಗೊತಿದ್ಲು, ಬಟ್ ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ಹೋಗಿದ ತಕ್ಷಣ ಫುಲ್ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ಲು ಈ ಥರ ಆಗಿದೆ ಅಂತ. ಮತ್ತು ಇನ್ನೊಂದು ಏನಂದರೆ ನಾವು ಕರೆದಿರೋರು ಎಲ್ಲರೂ ಬಂದಿದ್ದರು, ಅದು ಕೂಡ ತುಂಬಾ ಖುಷಿ ಆಯಿತು ನಮಗೆ. ಈಗಿನ ಬ್ಯುಸಿ ಶೆಡ್ಯೂಲ್ಸಲ್ಲಂತೂ ಎಲ್ಲರೂ ಈ ಥರ ಒಟ್ಟಿಗೆ ಸೇರೋದೇ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಏನಾದರೂ ಫಂಕ್ಷನ್ಸು, ಒಕೇಷನ್ಸ್ ಇದ್ದರೆ ಅಷ್ಟೇ ಎಲ್ಲರೂ ನಾವು ಮೀಟ್ ಮಾಡ್ತೀವಿ, ಇಲ್ಲಾಂದರೆ ಎಲ್ಲರೂ ಅವ್ರದ್ದೇ ಆದ ಲೈಫಲ್ಲಿ ಅವ್ರದ್ದೇ ಒಂದು ಬ್ಯುಸಿ ಶೆಡ್ಯೂಲ್ಸಲ್ಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಸೊ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ, ಈ ಥರ ಏನಾದರೂ ಮಧ್ಯೆ ಮಧ್ಯೆ ಈ ಥರ ಫಂಕ್ಷನ್ಸ್ ಇದ್ದರೆ ಎಲ್ಲರೂ ಮೀಟ್ ಮಾಡ್ತೀವಲ್ವಾ, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಸತಿ ನನ್ನ ಮೇಕಪ್ನ ಕೂಡ ನಾನೇ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ಕೂಡ ಮೇಲೆ ಒಂದು ಲಿಂಕ್ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡಿ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಆ್ಯಂಡ್ ಈ ಸ್ಟೈಲೆಲ್ಲ ನಾನು ಜಾಸ್ತಿ ಏನೂ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡಿದ್ದೆ ಅಷ್ಟೇ. ನನಗೆ ಗೊತ್ತಿತ್ತು, ಬಿಕಾಸ್ ಈ ಥರ ಏನಾದರೂ ಬೇಬಿ ಹಠ ಮಾಡಿದ್ರೆ ನನಗೆ ಫುಲ್ ಒಂದೊಂದ್ಸತಿ ಅವಳು ಕೂದಲೆಲ್ಲ ಹೇಳ್ದು ಬಿಡ್ತಾಳೆ, ಆವಾಗ ಏನು ಮಾಡಿಕೊಂಡ್ರು ವೇಸ್ಟೇ ಅಂತ ಅನಿಸ್ಬಿಡುತ್ತೆ. ಸೊ ಅದರಿಂದ ಸಿಂಪಲಾಗಿ ಇಟ್ಕೊಳ್ಳೋಣ ಅಂತ ನಾನು ತುಂಬಾ ಸಿಂಪಲಾಗಿ ಇಟ್ಕೊಂಡಿದ್ದೆ. ಆ್ಯಂಡ್ ಬೇಬಿಗೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನಿಸ್ತಿತ್ತು. ಆ್ಯಂಡ್ ಯಾರ್ಯಾರು ಚಾಕ್ಲೇಟ್ ಕೊಡ್ತಾರೆ ಅವ್ರಿಗೆ ಮಾತ್ರ ಶೇಕೆಂಡ್ ಕೊಡ್ತಾ ಇದ್ಲು. ಸೊ ಅದರಿಂದ ಎಲ್ಲರೂ ನಗ್ತಾ ಇದ್ರು, ನೋಡಿ ಅವಳು ಈಗಲೇ ಎಷ್ಟು ಚೂಟಿದ್ದಾಳೆ ಅಂತ. ಊಟದ ವಿಷಯ ಹೇಳಬೇಕು, ಆ್ಯಂಡ್ ಊಟಕ್ಕೆ ನಾವು 70-80 ಪೀಪಲ್ ಆಗುತ್ತೆ ಅಂತ ಒಂದು ಅಂದಾಜಲ್ಲಿ ಮಾಡಿಸಿದ್ದು. ಸೊ ಬಫೆಟ್ ಮಾಡೋಣ ಅಂತ ಮಾಡಿದ್ವಿ. ಅದಕ್ಕೆ ನಮಗೆ ಟೋಟಲ್ ಕಾಸ್ಟ್ ಆಗಿದ್ದು 14,500 ರುಪೀಸ್. ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಮಂಡೇ ಆಗಿದ್ದರಿಂದ ನಾನ್ ವೆಜ್ ಬೇಡ, ವೆಜ್ಜೇ ಮಾಡೋಣ ಅಂತ ವೆಜ್ ಮಾಡಿಸಿದ್ವಿ. ಹೀಗೆ ಆ್ಯಕ್ಚುಲಿ ಮೇನ್ ಡ್ರೆಸ್ ಬಂದುಬಿಟ್ಟು ವೈಟ್ ಆ್ಯಂಡ್ ಬ್ಲೂ ಕಲರೇ ಇತ್ತು. ಸೊ ಎಲ್ಲರೂ ಬ್ಲೂ ಥೀಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಬ್ಲೂ ಕಲರ್ ಡ್ರೆಸ್ನೇ ಹಾಕ್ಕೊಂಡಿದ್ವಿ. ಆ್ಯಂಡ್ ಅವಳದು ಡ್ರೆಸ್ ಕೂಡ ಬ್ಲೂ ಕಲರೇ ಇತ್ತು, ಬಟ್ ಅದನ್ನಂತೂ ಅವಳು ಟಚ್ ಕೂಡ ಮಾಡಲಿಲ್ಲ ಆ ಡ್ರೆಸ್ನ. ನನಗಂತೂ ತುಂಬಾ ಬೇಜಾರಾಯಿತು, ಅದನ್ನು ಕೂಡ ನಾನು ಶೋ ಆಫಲ್ಲೇ ತೊಗೊಂಡಿದ್ದೆ. ಸುಮ್ಮನೆ 2,500-3,000 ಈ ಥರ ಎಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದು ಅವಳು ಒಂದಿನೂ ಹಾಕ್ಕೊಂಡಿಲ್ಲ ಅಂತ ನಂಗೆ ತುಂಬಾ ಬೇಜಾರಾಯಿತು. ಆ್ಯಂಡ್ ಇದರಿಂದ ಒಂದು ಪಾಠ ಅಂತೂ ನಾನು ಕಲ್ತ್ಕೊಂಡಿದ್ದೀನಿ, ಮಕ್ಕಳಿಗೆ ಬಟ್ಟೆ ಮೇಲಂತೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಅವಳು ಫಸ್ಟ್ ಇಯರ್ ಬರ್ಡೇ ಒಂದೇ ಸತಿ ಹಾಕಿರೋದು, ಆ್ಯಂಡ್ ಈಗ ಅದು ಆಲ್ರೆಡಿ ಅದು ಆಗದೇ ಇಲ್ಲ. ಬಟ್ ನಾನು ಯೋಚನೆ ಮಾಡ್ತಾ ಇದ್ದೆ, ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಜಸ್ಟ್ 1 ಅವರ್ ಹಾಫ್ ಆನ್ ಅವರಿಗೆಲ್ಲ, ಮತ್ತು ಅವಳು ಅದನ್ನು ಹಾಕಿಸ್ಕೊಳೋದು ಇಲ್ಲ, ಈ ಸತಿನೂ ಹಂಗೆ ಆಯ್ತಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು. ಬಟ್ ನೋಡೋಣ, ಮುಂದೆ ಏನಾದರೂ ಅವಳು ಸ್ವಲ್ಪ ಹಾಕ್ಕೊಂಡ್ರೆ ಫೋಟೋಶೂಟ್ ಎಲ್ಲ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಅದಿನ್ನೂ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ, ನೋಡಬೇಕು. ಅವಳು ಒಬ್ಬಳೇ ಇದ್ದಾಗ ತುಂಬಾ ಫೋಟೋಗೆ ಈ ಥರ ಎಲ್ಲ ಪೋಸ್ ಕೊಡು ಅಂತೆಲ್ಲ ಹೇಳಿದ್ರೆ ತುಂಬಾ ಚೆನ್ನಾಗಿ ಕೇಳ್ತಿರ್ತಾಳೆ. ಬಟ್ ಈ ಥರ ಜನ ಎಲ್ಲ ಇದ್ರಲ್ವಾ, ಸೊ ಅವಳಿಗೆ ಮುದ್ದು ಜಾಸ್ತಿ ಆದಾಗ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾವೇನಾದರೂ ಹೇಳಿದ್ರೆ ಅದನ್ನು ಅವಳು ಮಾಡೋದೇ ಇಲ್ಲ. ಸೊ ಈ ಸತಿನೂ ಹಾಗೆ ಮಾಡ್ತಾ ಇದ್ಲು ಅವಳು. ಸೊ ಎಲ್ಲ ಜನ ಇದ್ರಲ್ವಾ, ಎಲ್ಲರೂ ಫುಲ್ ಅವಳನ್ನೇ ಪ್ಯಾಂಪರ್ ಮಾಡ್ತಿರೋದ್ರಿಂದ ಅವಳಿಗೊಂಥರ ಏನೋ ಖುಷಿ ಆಗ್ತಿತ್ತು, ಎಲ್ಲರೂ ನನ್ನನ್ನೇ ಒಂಥರ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವಳು ಫುಲ್ಲು ಅವಾಗಿನ ಹಠ ಎಲ್ಲ ಜಾಸ್ತಿ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ಲು. ನನಗಂತೂ ಫುಲ್ಲು ಮೇಂಟೈನ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಈ ಕಡೆ ಸ್ಯಾರಿ ಈ ಕಡೆ ಬೇಬಿ ಎಲ್ಲ. ಸೊ ನಾನೇನು ಮಾಡ್ತಾ ಇದ್ದೆ, ಕೇಕ್ ಮೇಲಿಂದ ಚೂರು ತೆಗೆದು ಬಾಯಲ್ಲಿ ಹಾಕ್ತಾ ಇದ್ದೆ, ಸುಮ್ಮನಾಗ್ತಾಳೇನೋ ಅವಾಗಾದರೂ ಹಠ ಕಮ್ಮಿ ಮಾಡ್ತಾಳೆ ಅಂತ. ಆಮೇಲೆ ಕೊನೆಗೆ ಮಮ್ಮಿ ಕೊಟ್ಬಿಟ್ಟೆ. ಆ್ಯಂಡ್ ಅವಳು ಅಮ್ಮನ ನೋಡಿದ್ರೆ ಸಾಕು, ಅಂದರೆ ನನ್ನ ಅಮ್ಮನ ನೋಡಿದರೆ ಸಾಕು, ಅಜ್ಜಿ ಅಜ್ಜಿ ಅಂದ್ಕೊಂಡು ಹೋಗೇ ಬಿಡ್ತಾ ಇದ್ಲು ಅವ್ರ ಹತ್ರ. ಮತ್ತು ಯಾರ ಹತ್ರನೂ ಬರ್ತಾನೇ ಇರಲಿಲ್ಲ. ಪಾಪ ಅವರು ನಮ್ಮ ಹತ್ರ ಬೇಬಿನ ಕೊಟ್ಬಿಟ್ಟು ಫುಲ್ಲು ನನ್ನ ನಾನು ಕಾಣಿಸಿದ್ರೆ ಅವಳು ಇನ್ನೂ ಹಠ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹಿಂದೆ ಹೋಗಿ ಕೂತ್ಕೊಬಿಟ್ಟಿದ್ರು ಅವರು. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಎಷ್ಟು ಕಾಸ್ಟ್ ಮಾಡಿದ್ರು ಅಂತ ಹೇಳಲೇ ಇಲ್ಲಲ್ಲ. ಅವರು ನಮಗೆ ಟೋಟಲ್ ಕಾಸ್ಟ್ ಮಾಡಿದ್ದು 4,000 ರುಪೀಸು. ಅದು ವರ್ತ್ ಅಲ್ವಾ ಅಂತ ನಾನು ಫೋಟೋಸ್ ಎಲ್ಲ ಬಂದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಬಿಕಾಸ್ 1 ವೀಕ್ ಆಗಿದೆ, ಬಟ್ ಅವ್ರು ಇನ್ನೂ ಫೋಟೋಸ್ ಎಲ್ಲ ಕಳಿಸಿಲ್ಲ. ಕಳಿಸಿದ ಮೇಲೆ ಯಾವ ಥರ ಕಾಣಿಸುತ್ತೆ, ಯಾವ ಥರ ತೆಗೆದಿದ್ದಾರೆ ಅಂತ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ನಾನು ಕೆಲವೊಂದು ಫೋಟೋಸ್ನ ಬೇಬಿ ಬರ್ಡೇದು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ಅದನ್ನ ಕೂಡ ನೀವು ನೋಡಿ. ಆ್ಯಂಡ್ ಇನ್ನೊಂದು ಮೇನ್ ರೀಸನ್, ಮೇನ್ ಥಿಂಗ್, ನಾನು ಕಿರಣ್ ಮದುವೆ ಆಗೋಕ್ಕೆ ಮೇನ್ ಕಾರಣನೇ ಇವರು
ಇವರಿಬ್ರು ಅಂತಲೇ ಹೇಳ್ಬೋದು. ಇವರಿಬ್ರು ಕಿರಣ್ ಅವ್ರ ಅತ್ತೆ ಮಾವ. ಇವ್ರು ಕೂಡ ಒಂದು ರೀಸನ್ನು ನಾವಿಬ್ರು ಮೀಟ್ ಆಗೋಕ್ಕೆ, ಬಿಕಾಸ್ ಕಿರಣ್ ಅವ್ರಿಗೆ ನಮಗೆ ಅವರು ಹುಡುಗ ಹುಡುಗಿನ ತೋರಿಸೋದಿರತ್ತಲ್ಲ ಅದನ್ನ ತೋರಿಸಿದ್ದೆ ಇವರು. ಸೊ ಇವರು ಒಂಥರ ರೀಸನ್ನು, ನಾನು ಕಿರಣ್ ಮದುವೆ ಆಗಿ ಇವತ್ತು ಬೇಬಿ ಜೊತೆ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಇವರು ಕೂಡ ಕಾರಣನೇ. ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ನಾನು ಎಲ್ಲ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹರ್ಷಿಕಿರಣ್ ಅಂತ ಟೈಪ್ ಮಾಡಿ ಅದು ನನ್ನ ಯೂಸರ್ ನೇಮು. ಸೊ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡ್ಬೋದು. ಏನು ತಿಂತಿದ್ಯಾ ನೋಮಿಕಾ? ಆ್ಯಂಡ್ ಊಟ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಬಂದಿದ್ದರಿಂದ ತುಂಬಾ ಖುಷಿಯಾಯಿತು. ಆ್ಯಂಡ್ ಈ ಫಂಕ್ಷನ್ಸ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಅರೌಂಡ್ 10:30 ಆಗೋಗಿತ್ತು. ನಾನು ಆ್ಯಕ್ಚುಲಿ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಮಿಡಲಲ್ಲಿ ಮಾಡೋಕ್ಕೆ ಆಗಲಿಲ್ಲ, ಬೇಬಿ ಹಠ ಮಾಡ್ತಿದ್ದಿದ್ದರಿಂದ ಲಾಸ್ಟಲ್ಲಿ ಮಾಡಿದೆ. ಬಟ್ ಅದರಲ್ಲಿ ಫೋಟೋಸ್ ಮಾತ್ರ ಇದೆ, ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಏನೂ ನಾನು ತಕ್ಕೊಂಡಿಲ್ಲ. ಅದನ್ನು ನಾನು ಕೂಡ ನಾನು ಕಮಿಂಗ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಡ್ರೆಸ್ಸು ಅಂತೆಲ್ಲ. ಮಾಡಿದ್ಯಾ ಇಲ್ವಾ? ನಮಿಕಾ ಇಲ್ಲಿ ಹಾಯ್ ಮಾಡು. ಇವತ್ತು ನಿನ್ ಬರ್ತಡೇನಾ? ಹೌದಾ? ನನಗೆ ಕೇಕ್ ಕೊಟ್ಟಿಲ್ಲ, ಮತ್ತೆ ಕೊಡಲ್ವಾ? ಅಲ್ಲಿದ್ಯಾ? ಹಾ, ಟಾಟಾ ಮಾಡು. ಪಪ್ಪಿ ಪಪ್ಪಿ ಇಲ್ಲಿ ಕೊಡು. ವಾ, ಅವಳದೇ ಜಾಸ್ತಿ ಆಗಿದೆ ಇದರಲ್ಲಿ. ಊಟ ಚೆನ್ನಾಗಿದ್ಯಾ? ಆ್ಯಂಡ್ ಫೈನಲಿ ಬರ್ಡೇ ಎಲ್ಲ ಮುಗಿಸಿ ಹೊರಡ್ತಾ ಇದ್ದಾರೆ ಎಲ್ಲರೂ. ಸೊ ಎಲ್ಲರೂ ಬಂದು ತುಂಬಾ ಖುಷಿಯಾಯಿತು. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನಗೆ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ನಲ್ಲಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.